ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬರಗೂರಿನ ರಸ್ತೆ ಬದಿಯಲ್ಲಿ ನಡೆಯುತ್ತಿರುವ ಸಂತೆಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಬಳಿ ಸ್ಥಳಾಂತರಿಸಲು ಗ್ರಾಮಸ್ಥರ ಒತ್ತಾಯ. ಪ್ರತಿ ಬುಧವಾರ ನಡೆಯುವ ಶಿರಾ ತಾಲೂಕಿನ ಬರಗೂರು ಪಟ್ಟಣ ಸಂತೆಯಲ್ಲಿ ಸಾವಿರಾರು ಜನ ಆಗಮಿಸುವುದು ಸಾಮಾನ್ಯವಾಗಿದೆ. ಪ್ರಮುಖ ರಸ್ತೆಯಲ್ಲಿ ನಡೆಯುತ್ತಿರುವ ಸಂತೆಯಿಂದ ಯಾರಿಗಾದರೂ ಅಪಾಯವಾಗಬಹುದೆಂಬ ಕನಿಷ್ಠ ಕಾಳಜಿ ಇಲ್ಲದೆ ಪಂಚಾಯಿತಿ ಅಧಿಕಾರಿಗಳು ತನ್ನದಲ್ಲದ ಸ್ಥಳದಲ್ಲಿ ಸಂತೆ ನಡೆಯುವ ಜಾಗಕ್ಕೆ ಹರಾಜಿನ ಮುಖಾಂತರ ಲಕ್ಷಾಂತರ ರೂಪಾಯಿ ಸುಂಕದ ರೂಪದಲ್ಲಿ ವಸೂಲಿ ಮಾಡುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದ ಈ ಸಂತೆಗೆ ಬರುವ ಜನರು ಹಾಗೂ ವ್ಯಾಪಾರಸ್ಥರ ಪಾಡು ಹೇಳತೀರದಾಗಿದೆ. ಪಟ್ಟಣದ ಕೂಗಳತೆ ದೂರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂತೆ ಸ್ಥಳಾಂತರಿಸುವಲ್ಲಿ ಪಂಚಾಯಿತಿ ಆಡಳಿತ ವಿಫಲವಾಗಿರುವುದಂತೂ ಸತ್ಯ. ಕೆಲವು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಮತ್ತು ಐತಿಹಾಸಿಕ ಶ್ರೀ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹಾಗೂ ಕಾಂಪೌಂಡ್ ಮುಂಭಾಗದಲ್ಲಿ ನಡೆಯುವ ಸಂತೆಗೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಂದ ಸಾವಿರಾರು ಜನ ಪಾಲ್ಗೊಳ್ಳುತ್ತಿದ್ದು ಲಕ್ಷಾಂತರ ವಹಿವಾಟು ನಡೆಯುತ್ತದೆ. ಸಂತೆಗೆ ಸೂಕ್ತ ಜಾಗವಿದ್ದರೂ ಸಹ ಇಕ್ಕಟ್ಟಾಗಿರುವ ಜಾಗದಲ್ಲಿ ಸಂತೆ ನಡೆಯುತ್ತಿರುವುದು ವಿಷಾದನೀಯ. ವ್ಯಾಪಾರಸ್ಥರಿಗೆ ಸಮತಟ್ಟಾದ ಜಾಗ ಕಲ್ಪಿಸದೆ, ನೀರು ನೆರಳಿನ ವ್ಯವಸ್ಥೆ ಮಾಡದೆ ಲಕ್ಷಾಂತರ ಹಣ ಸಂಗ್ರಹಿಸುತ್ತಿರುವ ಪಂಚಾಯಿತಿ ಆಡಳಿತಕ್ಕೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಕ್ಕಟ್ಟಿರುವ ಜಾಗದಲ್ಲಿ ಸಂತೆಯನ್ನು ವಿಶಾಲವಾದ ಮೈದಾನವಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸ್ಥಳಾಂತರಿಸುವ ಮೂಲಕ ಮುಂದಾಗುವ ಅವಘಡಗಳನ್ನು ತಪ್ಪಿಸುವಿರಾ? ಶಿರಾ ನಗರದ ದುರ್ಗಾ ಅನ್ನಸಂತರ್ಪಣಾ ಸಮಿತಿ ಹಾಗೂ ಸಮಾಜ ಸೇವಾ ಸಮಿತಿ ಇವರ ವತಿಯಿಂದ ಚಾಮುಂಡೇಶ್ವರಿ ಅಮ್ಮನವರ ಜಯಂತ್ಯುತ್ಸವದ ಪ್ರಯುಕ್ತ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ. ಸುಮಾರು 12 ವರ್ಷಗಳಿಂದ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಜಯಂತ್ಯುತ್ಸವದ ಅಂಗವಾಗಿ ದುರ್ಗಾ ಅನ್ನಸಂತರ್ಪಣಾ ಸಮಿತಿ ಶಿರಾ ಹಾಗೂ ಸಮಾಜ ಸೇವಾ ಸಮಿತಿ ಇವರ ವತಿಯಿಂದ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬಂದಿರುತ್ತಾರೆ. Thank you.
ಸಮಿತಿ ಹಾಗೂ ಶಿರಾದಿಂದ ಒಟ್ಟು 75ಕ್ಕೂ ಹೆಚ್ಚು ಭಕ್ತರು ದೇವಿಯ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಾಯಿ ಹೋಳಿಗೆ 5,000, 5 ಕ್ವಿಂಟಲ್ ಅಕ್ಕಿಯ ಪಲಾವ್ ಮತ್ತು 10,000 ಅರ್ಧ ಲೀಟರ್ ನೀರಿನ ಬಾಟಲ್ ಭಕ್ತ ಸಮೂಹಕ್ಕೆ ವಿತರಿಸಲಾಯಿತು. ಅಧ್ಯಕ್ಷ ಟೆಂಪೋ ಲೋಕೇಶ್, ದುರ್ಗಾಪ್ರಸಾದ್, ಲೋಕಿ, ರಾಘವೇಂದ್ರ, ರಮೇಶ್, ಬಾಲಾಜಿ, ನಿರ್ಮಲಾ, ಪುಷ್ಪಲತಾ, ಮಂಜುಳಾ, ಕಲ್ಲಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ನಗರದ ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿಯ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿರಾ ನಗರದಲ್ಲಿರುವ ದುರ್ಗಮ್ಮ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಜಯಂತ್ಯೋತ್ಸವವನ್ನು 4 ವರ್ಷಗಳಿಂದ ನವರಾತ್ರಿ ಉತ್ಸವ ಹಾಗೂ ಪೂಜಾ ಸಮಿತಿ, ದುರ್ಗಾ ಅನ್ನಸಂತರ್ಪಣಾ ಸಮಿತಿ, ದಸರಾ ದೀಪಾಲಂಕಾರ ಸಮಿತಿ ಹಾಗೂ ಭಕ್ತರಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಗಂಟೆಗೆ ದೇವಿಗೆ ಅಭಿಷೇಕ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನ ಪಡೆದರು. ಒಳಗೆ ಮೂಲ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಹೊರಗಡೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಲಾಯಿತು. ನಾಗೇಶ್, ನವರಾತ್ರಿ ಉತ್ಸವ ಪೂಜಾ ಸಮಿತಿಯ ಅಧ್ಯಕ್ಷರು ಮತ್ತು ದೀಪಾಲಂಕಾರ ಸಮಿತಿಯ ದಸರಾ ದೀಪಾಲಂಕಾರ ಸಮಿತಿ, ಶ್ರೀ ದುರ್ಗಾ ಅನ್ನಸಂತರ್ಪಣಾ ಸಮಿತಿ ವತಿಯಿಂದ 4ನೇ ವರ್ಷದ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವರ ಜಯಂತ್ಯೋತ್ಸವವನ್ನು ಶಿರಾ ನಗರದ ಗ್ರಾಮದೇವತೆ ಆವರಣದಲ್ಲಿ ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಿದ್ದು, ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಒಂದೇ ಕಡೆ ಮಾಡ್ತೀರಾ? ಇಲ್ಲ, ಚಾಮುಂಡಿ ಬೆಟ್ಟದಲ್ಲಿ ಇದೇ ಏನು ದುರ್ಗಾ ಅನ್ನಸಂತರ್ಪಣಾ ಸಮಿತಿ ವತಿಯಿಂದ ಸುಮಾರು 25 ವರ್ಷದಿಂದ ಈ ಅನ್ನಸಂತರ್ಪಣಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಈ ನವರಾತ್ರಿ ಚಾಮುಂಡಿ ಬೆಟ್ಟದಲ್ಲಿ ಈ ಚಾಮುಂಡೇಶ್ವರಿ ಜನ್ಮದಿನೋತ್ಸವದ ಪ್ರಯುಕ್ತ ಶಿರಾ ನಗರದಿಂದ ಸುಮಾರು 25 ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದಿದ್ದಾರೆ. ಸುಮಾರು ಎಷ್ಟು ಜನ ಹೋಗ್ತಾರೆ? ಸುಮಾರು 100-150 ಜನ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಹೋಗ್ತಾ ಇದ್ದಾರೆ, ಕಂಪಲ್ಸರಿ ಹೋಗ್ತಾ ಇದ್ದಾರೆ. ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಸಾದ ಎಲ್ಲ ಹಂಚಿದ್ದಾರೆ. ಈಗ 3-4 ಕ್ವಿಂಟಲ್ ಖಾಲಿ ಆಗಿರ್ಬೋದು ಅಲ್ಲಿ. ಈಗ ಬರ್ತಾ ಇದಾರೆ. ನಾವು ಇವತ್ತು 3 ಕ್ವಿಂಟಲ್ ಆಗಿದೆ. ಇವತ್ತು ಬೆಳಿಗ್ಗೆ ಅಭಿಷೇಕ, ಅಮ್ಮನವ್ರಿಗೆ ಅಭಿಷೇಕ, ಮಹಾಮಂಗಳಾರತಿ ಆದ ನಂತರ ಸಜ್ಜಿಗೆ ಕೊಟ್ಟಿದ್ವಿ. ಅದಾದ ನಂತರ ಪುಳಿಯೋಗರೆ, ಅದಾದ ನಂತರ ಮೊಸರು ಅನ್ನ, ಟೊಮೊಟೊ ಬಾತ್ ಯೋಗ, ಆಮೇಲೆ ಇದು ಹೆಸರುಬೇಳೆ ಕೊಡ್ತಾ ಇದ್ವಿ. ಎಲ್ಲ ಕಮಿಟಿನೇ ಮಾಡ್ತೀರಾ? ಭಕ್ತಾದಿಗಳು ಮತ್ತು ನಮ್ಮ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು ಮತ್ತು ಭಕ್ತಾದಿಗಳು ದಾನಿಗಳು ಎಲ್ಲ ವತಿಯಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ನನ್ನ ಹೆಸರು ಸುರೇಶ್ ಅಂತ, ಮಾಲಿ ಸುರೇಶ್, ದೇವಸ್ಥಾನದ ಯಜಮಾನರು. ನಮ್ಮ ಚಾಮುಂಡೇಶ್ವರಿ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಾವು ಅದ್ದೂರಿಯಾಗಿ ಒಂದು ಪೂಜೆ, ಬೆಳಗ್ಗೆ ಪೂಜೆ, ಈಗ ಸಾಯಂಕಾಲ ಅನ್ನಸಂತರ್ಪಣೆ
ಎಲ್ಲ ಏರ್ಪಡಿಸಿದ್ದೀವಿ. ನಾವೀಗಾಗಲೇ ಇದು 4ನೇ ವರ್ಷದಿಂದ ಈ ಚಾಮುಂಡೇಶ್ವರಿ ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೀವಿ. ನಮ್ಮ ದುರ್ಗಾ ಅನ್ನ ಸಂತರ್ಪಣೆ ವತಿಯಿಂದ ಮೈಸೂರಲ್ಲಿ ಹೋಗಿ ವರ್ಷ ವರ್ಷ ಅವರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಪ್ರಸಾದ ವಿನಿಯೋಗ ಮಾಡಿ ಬರ್ತಾರೆ. ನಮ್ಮ ಈ ಸಂದರ್ಭದಲ್ಲಿ ಮಾಲಿ ಸುರೇಶ್, ನಾಗೇಂದ್ರಕುಮಾರ್, ಹರಿಕೃಷ್ಣ, ಹಾಗೆ ನವರಾತ್ರಿ ಉತ್ಸವ ಸಮಿತಿ ಮತ್ತೆ ಸೋಮಣ್ಣ, ಚಂದ್ರು, ಗುರುಪ್ರಸಾದ್, ಮಣಿಕಂಠ, ಅಮಿತ್, ಅವಿನಾಶ್, ರಂಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿ ಹುಣಸೆಕಟ್ಟೆ ಶಾಲೆ ವತಿಯಿಂದ ಕ್ರೀಡಾಕೂಟವನ್ನು ಕುರುಬರಹಳ್ಳಿ ಶಾಲಾ ಮೈದಾನದಲ್ಲಿ ನಡೆಸಲಾಯಿತು. ಅಭಿನಂದನೆಗಳು ಎಲ್ಲರ ಪರವಾಗಿ. ಮುಂದಿನ ಕಾರ್ಯಕ್ರಮದ ಉದ್ಘಾಟನೆ ಮುಂಚೆ ಶ್ರೀಮತಿ ಕಮಲಂದವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರ ಮೂಲಕ ಜ್ಯೋತಿಯನ್ನು ಉದ್ಘಾಟಿಸೋದ್ರ ಮೂಲಕ ನೆರವೇರಿಸಿಕೊಡ್ಬೇಕು ಅಂತ ಶಿಕ್ಷಕಾಣವರೆಗೂ ಮತ್ತೆ ಬೆಸ್ಕಾಂ ಕಚೇರಿ ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಇವರೆಲ್ಲರಿಗೂ ನಾನು ಕ್ರೀಡಾ ಕೊಡುತ್ತೇನೆ. ಎಲ್ಲ ಗಣ್ಯರಿಗೆ ಸುಮೃದಯ ಧನ್ಯವಾದಗಳು. ಮತ್ತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತ ಗೋವಿಂದರಾಜರವರೇ ಮತ್ತು ಇದಕ್ಕೆ ತಾನೇ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರು ಆದಂತ ಕಮಲಮ್ಮನವರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ ಮತ್ತು ಎಲ್ಲ ಮುಖಂಡರೇ ಮತ್ತು ಇಲಾಖೆಯ ಎಲ್ಲ ಸನ್ಮಿತ್ರರೇ ಮತ್ತು ಪೋಷಕರೇ ಮತ್ತು ಬಾಲಕ ಬಾಲಕಿಯರೇ, ಈ ಸಾರಿ 19-20 ಸಾಲಿನ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯ ಕ್ರೀಡಾಕೂಟವನ್ನು ಇದರಲ್ಲಿ ವಿಶೇಷವಾಗಿ ಹುಣಸೆಕಟ್ಟೆ ಮುಖ್ಯೋಪಾಧ್ಯಾಯರು ಮೇಡಮ್ ಭಾಳ ಜವಾಬ್ದಾರಿಯಿಂದ ನೆರವೇರಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂತಂದರೆ ಅವರಿನ್ನ ಪಾಂಪ್ಲೆಟ್ ಹೊಡೆಯೋದಕ್ಕಿಂತ ಮುಂಚೆಗೆ ಬಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲರನ್ನು ಆಹ್ವಾನ ಮಾಡಿದರು. ಆ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ಉಪವಾಸ ಮತ್ತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಲ್ಲಿದ್ದಂಥ ಉಮ್ಮಸ್ಸನ್ನು ನಾವು ಗಮನಿಸಿದ್ದೇವೆ. ಇಂಥ ಒಂದು ಭಾವನೆಗಳು ಎಲ್ಲ ಏನು ನಮ್ಮ ಬುಕ್ಕಪಟ್ಟಣ ಹೋಗಲಿ ಎಲ್ಲ ಶಾಲೆಗಳಲ್ಲೂ ಸಮೇತ ಈ ಒಂದು ಭಾವನೆ ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂತಂದರೆ ಇಡೀ ನಮ್ಮ ಬುಕ್ಕಪಟ್ಟಣ ಹೋಗಲಿ ಎಲ್ಲ ಶಾಲೆಯ ಬಾಲಕ ಬಾಲಕಿಯರಿತಿ ಒಂದು ಇವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಭಾಗವಹಿಸೋದು ಮುಖ್ಯ ಅಲ್ಲ. ಇಲ್ಲಿ ನೀವು ಆಡಿದಂಥ ಆಟದಲ್ಲಿ ಏನು ತೀರ್ಪಕ್ಕಾದ್ರೆ ಏನು ತೀರ್ಪನ್ನ ಕೊಡ್ತಾರೆ ಅದಕ್ಕೆ ನೀವು ಪತ್ರಾಗಿರ್ಬೇಕು. ಯಾಕೆ ಅಂತಂದರೆ ಅಲ್ಲಿ ಭಾಳ ದೂರದಿಂದ ಬಂದಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಶಾಲೆಗಳು ಹೋಗಿ ಅಲ್ಲೆಲ್ಲ ಒಂದು ಪ್ರಚಾರ ಆದಂಥ ಕೆಲಸ ಆಗ್ಬಾರ್ದು. ತೀರ್ಪಕ್ಕಾದ್ರೆ ಏನು ಒಂದು ತೀರ್ಪು ಕೊಡ್ತಾರೋ ಅದಕ್ಕೆ ತಾವೆಲ್ಲ ಪತ್ರ ನೀಡಬೇಕು. ಅದರಲ್ಲೂ ವಿಶೇಷವಾಗಿ ಈ ಪೋಷಕರು ಮಕ್ಕಳ ಬಗ್ಗೆ ಭಾಳ ಹೆಚ್ಚಿನ ಗಮನ ಇಟ್ಟು ಎಷ್ಟು ಹುದ್ದೆಗೆ ಎಷ್ಟು ಆದ್ಯತೆ ಕೊಡ್ತಾರೆ ಅದಕ್ಕಿಂತ ವಿಶೇಷವಾಗಿ ಹೆಚ್ಚಿನದಾಗಿ ಮಕ್ಕಳಲ್ಲಿ ದೈಹಿಕವಾಗಿ ಆ ಪಾಠ ಆಟ ಅದ್ರಲ್ಲಿ ಭಾಗವಹಿಸ್ತಕ್ಕಂಥ ಸ್ಫೂರ್ತಿಯನ್ನು ನೀವು ತುಂಬಬೇಕಾಗುತ್ತೆ. ನಮ್ಮ ಸ್ನೇಹಿತರು ಹೇಳಿದಂಗೆ ಆಸ್ಪತ್ರೆಗಿನ ಶಾಲಾ ಮೈದಾನ ಬೇಕು ಅನ್ನೋದು ಸಹಜ ಅದು. ಯಾಕೆಂದ್ರೆ ನಾವೆಲ್ಲ ಅದನ್ನೇ ಬಯಸೋದು. ಏನು ಮಾಡ್ತಾರೆ ಇವತ್ತಿನ ಪರಿಸ್ಥಿತಿ ಒಳಗೆ ಯಾವ ಗ್ರಾಮಕ್ಕೆ ಹೋದ್ರೂ ಅಕ್ಕಪಕ್ಕದವೆಲ್ಲ ಬರೀ ನಿವೇಶನಕ್ಕಾಗಿ ತಗೊಂಡಿರ್ತಾರೆ. ಎಲ್ಲ ದೂರ 2-3 ಕಿಲೋಮೀಟರ್ ಅಥವಾ 2 ಮೈಲಿ 3 ಮೈಲಿ ಇರ್ತಕ್ಕಂಥ ಜಾಗಗಳು ಇರ್ತವೆ. ಅಂಥ ಜಾಗಗಳಿಗೆ ಹೋಗಿ ಆಟ ಆಡಕ್ಕೆ ಹೋಗಲ್ಲ, ಬೇರೆ ರಿಕ್ರಿಯೇಷನ್ಗೆ ಹೋಗ್ತಾರೆ ಜನ. ಆ ಅಂಥ ವಾತಾವರಣ ಇವತ್ತಿನ ದಿವಸ ಶಾಲಾ ಈಗ ನಮ್ಮ ಬುಕ್ಕಪಟ್ಟಣದಲ್ಲೇ ನೋಡಿದ್ರನ್ನ ಶಾಲಾ ಮೈದಾನ ಬೆಳಿಗ್ಗೆ ಅಂತ ಎಲ್ಲ ಆದ್ಯತೆಯನ್ನು ಯಾವ ಇಲಾಖೆಯಲ್ಲೂ ಕೊಟ್ಟಿಲ್ಲ, ಕೊಡ್ತಲೂ ಇಲ್ಲ. ಕ್ರೀಡೆ ಅಂದ್ರೆ ಎಲ್ಲ ಪೋಷಕರಿಂದಲೂ ಮೂಗು ಮುಡಿಯುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾವ ಮಗು ಆಸ್ಪತ್ರೆಯನ್ನು ತೆರೆಯೋದು ಬೇಡ, ವೇದಿಕೆ ಮೇಲೆ ಇರೋದು ಹೇಳ್ತಾ ಇದ್ದೀನಿ. ಆಸ್ಪತ್ರೆ ಬೇಡ, ಆಟದ ಮೈದಾನ ಒಂದು ತೆರೆದರೆ ಆಸ್ಪತ್ರೆಯಿಂದನೇ ತೆರೆದಂತೆ ಎನ್ನುವ ನಾಣ್ಣುಡಿಯಂತೆ ನಮಗೆ ಬೇಕಾಗಿರೋದು ಬಹುಮುಖ್ಯವಾಗಿ ಮಗು ಚೆನ್ನಾಗಿ ಓಡಬೇಕು. ಎಷ್ಟು ಚೆನ್ನಾಗಿ ಓಡುತ್ತೆ ಮಗು ಯಾವುದೇ ಇಂಜೆಕ್ಷನ್ ಮಾಡಿಸ್ಕೊಳಕ್ ಅವಕಾಶ ಇರೋದಿಲ್ಲ, ಕಾಯಿಲೆ ಬರೋದಿಲ್ಲ. ಹಾಗಾಗಿ ಕ್ರೀಡೆಗಳಿಗೆ ಭಾಗವಹಿಸಬೇಕು ಸಕ್ರಿಯವಾಗಿ ಮಕ್ಕಳು. ಈ ಅವೈಜ್ಞಾನಿಕ ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಕಾಣ್ತಾ ಇದ್ದೇವೆ.
ಕೊನೆ ಪಿರಿಯಡ್ ದೈಹಿಕ ಶಿಕ್ಷಣವನ್ನ ನಾವು ಆಗ್ತಾ ಇದ್ದೇವೆ. ಅದು ಮುಖ್ಯ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಎರಡು ಪಿರಿಯಡ್ ಅವಧಿಯ ನಂತರ ಒಂದು ಅವಧಿಯನ್ನು ದೈಹಿಕ ಶಿಕ್ಷಣಕ್ಕೆ ಮಕ್ಕಳಿಗೆ ಕೊಟ್ಟಿದ್ದೆ. ಆದ್ರೆ ತದನಂತರ ಅವಧಿಗಳಲ್ಲಿ ಮಗು ಚೆನ್ನಾಗಿ ಪಾಠ ಪ್ರವಚನ ಕೇಳಲಿಕ್ಕೆ, ಮನೋವಿಕಾಸವನ್ನು ಮಾಡಿಕೊಳ್ಳಿಕ್ಕೆ, ದೈಹಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಕ್ಕೆ, ಸ್ಟ್ಯಾಮಿನಾ ಕಷ್ಟ ಸಹಿಷ್ಣತೆಯನ್ನು ಬೆಳೆಸ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ ಎನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಎಲ್ಲಾ ಪೋಷಕರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಪೋಷಕ ವರ್ಗದವರಿಗೆ, ಶಿಕ್ಷಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಗುವಿನ ಮಾನಸಿಕ ಬೌದ್ಧಿಕ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದಾಗಬೇಕು ಅಂತ ಹೇಳ್ತಾ, ಸಮಯ ಇದ್ದೇ ಇರೋದ್ರಿಂದ ಅತಿ ಜರೂರಾಗಿ ಕ್ರೀಡೆಗಳನ್ನು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.